ಐದು ಉಪಚುನಾವಣೆಗಳ ಫಲಿತಾಂಶ ಇವತ್ತೇ ಬಂದಿದೆ, ಹಬ್ಬದ ದಿನವೇ ಬಂದಿದೆ. ಇದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಜೆ ಡಿ ಎಸ್ಗೆ ಒಂದು ರೀತಿ ಹಬ್ಬದ ಗಿಫ್ಟ್ ಇದು, ಜನ ಕೊಟ್ಟಿರ್ತಕ್ಕಂಥದ್ದು ದೀಪಾವಳಿಯ ಗಿಫ್ಟ್ ಇದು, ಜನರು ಕೊಟ್ಟಿರ್ತಕ್ಕಂಥ ದೀಪಾವಳಿಯ ಗಿಫ್ಟ್. ನಾನು ಐದು ಕ್ಷೇತ್ರದ ಮತದಾರರಿಗೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಗೆದ್ದಿರ್ತಕ್ಕಂಥ ನಾಲ್ಕು ಅಭ್ಯರ್ಥಿಗಳಿಗೆ, ಸೋತ ಅಭ್ಯರ್ಥಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವಮೊಗ್ಗದಲ್ಲೂ ಕೂಡ ವಿ ಆರ್ ಗಿವನ್ ಎ ವೆರಿ ಗುಡ್ ಫೈಟ್ ಇನ್ ಶಿವಮೊಗ್ಗ ಆಲ್ಸೋ. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧವಾದಂಥ, ಬಿ ಜೆ ಪಿ ವಿರುದ್ಧವಾದಂಥ ಗಾಳಿ ಬೀಸ್ತಾ ಇದೆ ಕರ್ನಾಟಕದಲ್ಲಿ. ಈಗ ನೋಡಿ, ಜಮಖಂಡಿನಲ್ಲಿ ನಾವು 2900 ಓಟ್ನಿಂದ ಗೆದ್ದಿದ್ದೇವೆ. ನ್ಯಾಮಗೌಡಿರುವಾಗ ಇವತ್ತು 40,000 ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಬಳ್ಳಾರಿನಲ್ಲಿ ರಾಮುಲು ಸುಮಾರು 80,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಆ ಕ್ಷೇತ್ರದಲ್ಲಿ ಸುಮಾರು ಈಗ 200,000 ಹೆಚ್ಚು ಅಂತರದಿಂದ ಗೆದ್ದಿದ್ದೀವಿ. 2009 ನಾವು ಕಳ್ಕೊಂಡಿದ್ದದು, ಅದನ್ನು 2009 ಕಳ್ಕೊಂಡಿದ್ದದು. ಇವತ್ತು ದೊಡ್ಡ ಅಂತರದಿಂದ ಬಳ್ಳಾರಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದರರ್ಥ ಮುಂದಿನ 2019 ಚುನಾವಣೆ, ನಾನು ಹೇಳಿದ್ದೆ, ನಾನು ಇದು ಜನರ ಅಭಿಪ್ರಾಯ ಯಾವ ಕಡೆ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದಿನ ಚುನಾವಣೆಗೆ ಜನರು ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಇದು ಮುನ್ಸೂಚನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಅದೇ ರೀತಿ ಇವತ್ತು ಆ ಥರದ ತೀರ್ಪು ಬಂದಿದೆ. ನಾನು ಬಳ್ಳಾರಿನಲ್ಲಿ 2-3 ಕಡೆ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ, ಉಗ್ರಪ್ಪನವರು 2,00,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಹೇಳಿದ್ದೆ ಸಾರ್ವಜನಿಕ ಸಭೆಯಲ್ಲಿ. ಕೊನೆ 31 ತಾರೀಕು ಅಲ್ಲಿ ಸಾರ್ವಜನಿಕ ಸಭೆ ಆಯಿತು, ಅವತ್ತು ಕೂಡ ಹೇಳಿದ್ದೆ 2,00,000 ಮತಗಳ ಅಂತರದಿಂದ ಉಗ್ರಪ್ಪ ಗೆಲ್ತಾನೆ. ಯಾಕಂದರೆ ಜನಗಳದ್ದು ಭಾವನೆ ಅರ್ಥ ಆಗ್ತಾಯಿತ್ತು ನೋಡಿದಾಗ. ಯಾವುದೇ ಕ್ಷೇತ್ರಕ್ಕೆ ಹೋದಾಗ, ನಾನು ಎಲ್ಲ 8 ಕ್ಷೇತ್ರಗಳಿಗೆ ಹೋಗಿದ್ದೆ, 8 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದೆ. ನಾನು 4 ದಿನ ಅಲ್ಲಿ ಕ್ಯಾಂಪ್ ಮಾಡಿದ್ದೆ ಬಳ್ಳಾರಿನಲ್ಲಿ, 4 ದಿನ ಪ್ರಚಾರಕ್ಕೆ ಹೋಗಿದ್ದೆ. ಹಾಗೆ ಜಮಖಂಡಿಯಲ್ಲೂ ಕೂಡ 4 ದಿನ ಪ್ರಚಾರಕ್ಕೆ ಹೋಗಿದ್ದೆ. ಶಿವಮೊಗ್ಗದಲ್ಲಿ 2 ದಿನ ಪ್ರಚಾರಕ್ಕೆ ಹೋಗಿದ್ದೆ. ಮಂಡ್ಯಕ್ಕೆ 1 ದಿನ ಪ್ರಚಾರಕ್ಕೆ ಹೋಗಿದ್ದೆ. ಜಮಖಂಡಿನೂ ಕೂಡ 50,000 ಗೆಲ್ತದೆ, 40,000 ಗೆಲ್ತದೆ ಅಂತ ಹೇಳಿದ್ದೆ ಇವತ್ತು. ಯಾಕಂದರೆ ಜನಗಳ ಭಾವನೆಗಳು ಅರ್ಥ ಆಗ್ತಾ ಇತ್ತು. ಜನಗಳನ್ನು ಮಾತಾಡಿಸಿದಾಗ, ಮತದಾರರನ್ನು ಮಾತಾಡಿಸಿದಾಗ, ಹಳ್ಳಿಗಳಿಗೆ ಹೋದಾಗ ಅವರ ರಿಯಾಕ್ಷನ್ಗಳು ಆ ರೀತಿ ಕಾಣಿಸ್ತಾ ಇತ್ತು, ಹೆಚ್ಚು ನಮಗೆ ರಿಯಾಕ್ಷನ್. ಸೊ ಈ ಹೋದ ಸಾರಿ ಏನಾಗಿತ್ತು, ಹಳ್ಳಿಗಳಲ್ಲಿ ಸಿದ್ದು ನ್ಯಾಮಗೌಡರಿಗೆ ಕಡಿಮೆ ಬೋಟ್ ಬಂದಿತ್ತು, ಪಟ್ಟಣದಲ್ಲಿ ಜಾಸ್ತಿ ಬಂದಿತ್ತು. ಈ ಸಾರಿ ಎರಡೂ ಕಡೆ ಬಂದಿದ್ದಾವೆ, ಹಳ್ಳಿಗಳಲ್ಲೂ ಲೀಡ್ ಬಂದಿದೆ, ಪಟ್ಟಣದಲ್ಲೂ ಲೀಡ್ ಬಂದಿದೆ. ಅದರಿಂದ ಸಮ್ಮಿಶ್ರ ಸರ್ಕಾರ ಮತ್ತು ಅಲೈಯನ್ಸ್ ಇದರದ್ದು ಕೂಡ ಎಫೆಕ್ಟ್ ಆಗಿದೆ. ಸೊ ಎಲ್ಲ ಕಾರಣಗಳಿಂದ ಇವತ್ತು ಕಾಂಗ್ರೆಸ್ ಏನು ಭಾಳ ಜನ ಹೇಳ್ತಿದ್ರಲ್ಲ, ಕಾಂಗ್ರೆಸ್ ಮುಗ್ದೇ ಹೋಯಿತು, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಬಿ ಜೆ ಪಿಯವರು, ಅವರು ಭ್ರಮೆಯಲ್ಲಿದ್ದಾರೆ. ಈ ಸರ್ಕಾರ ಬಿದ್ದೋಯ್ತದೆ ಅಂತಿದ್ರಲ್ಲ, ಆ ಭ್ರಮೆಯಲ್ಲಿದ್ದಾರೆ. ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ಸು ಮತ್ತೆ ಕರ್ನಾಟಕದಲ್ಲಿ ಪುಟದ ಹೇಳ್ತದೆ. ಪಾರ್ಲಿಮೆಂಟ್ನಲ್ಲಿ ನಾವು ಅಲೈಯನ್ಸ್ ಮಾಡ್ಕೋತೀವಿ, ನಾವು ಕನಿಷ್ಠ 20 ಸೀಟ್ಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ.